ಬದನೆಕಾಯಿಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿದ್ದು ನೆನಪಿನ ಶಕ್ತಿ ಹೆಚ್ಚಿಸುತ್ತೆ. ಇನ್ನು ಮಧುಮೇಹ ಕಾಯಿಲೆಯನ್ನ ನಿಯಂತ್ರಿಸುವುದಲ್ಲದೆ ಕಿಡ್ನಿಯ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಬೆಂಡೆಕಾಯಿ ಪಲ್ಯ ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ಇವತ್ತು ನಾವು ಬೆಂಡೆಕಾಯಿಯಲ್ಲಿ ಮಾಡಬಹುದಾದ ಒಂದು ಹೊಸ ರುಚಿಯನ್ನ ತೋರಿಸ್ತೀವಿ. ಅದೇ ದಹಿ ಬೆಂಡಿ ಸಬ್ಜಿ. ದಹಿ ಬೆಂಡಿ ಬೇಕಾದ ಪದಾರ್ಥಗಳು: ಬೆಂಡೆಕಾಯಿ 1/2 kg, ಈರುಳ್ಳಿ 2-3, ಶುಂಠಿ 1 ಇಂಚು, ಬೆಳ್ಳುಳ್ಳಿ 2 ಎಸಳು, ಜೀರಿಗೆ 1 teaspoon, ಮೆಂತ್ಯೆ 1/2 teaspoon, ಸಾಸಿವೆ 1 teaspoon, ಅರಿಶಿಣ 1/2 teaspoon, ಧನಿಯಾ ಪುಡಿ 1/2 teaspoon, ಅಚ್ಚಖಾರದ ಪುಡಿ 1 teaspoon, ಮೊಸರು 1 cup, ಕರಿಬೇವು, ಕೊತ್ತಂಬರಿ, ಅಡುಗೆ ಎಣ್ಣೆ, ಇಂಗು, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಈರುಳ್ಳಿಯನ್ನ ಉದ್ದವಾಗಿ ಹೆಚ್ಚಿಕೊಳ್ಳೋಣ. ಈಗ ಒಂದು ಬಾಣಲಿಯಲ್ಲಿ 1 teaspoon ಎಣ್ಣೆ ಹಾಕಿ ಕಟ್ ಮಾಡಿರೋ ಈರುಳ್ಳಿ, ಅದರ ಜೊತೆಗೆ ಪೀಸ್ ಮಾಡಿರೋ ಶುಂಠಿ, 2-3 ಬೆಳ್ಳುಳ್ಳಿ ಎಸಳುಗಳನ್ನ ಹಾಕಿ ಫ್ರೈ ಮಾಡಿ. ಈರುಳ್ಳಿಯ ಹಸಿ ಸ್ಮೆಲ್ ಹೋಗಿದೆ, ಇದನ್ನ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ. ಎಸ್, ಪೇಸ್ಟ್ ರೆಡಿಯಾಗಿದೆ. 1/2 kg ಬೆಂಡೆಕಾಯಿಯನ್ನ ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದುಕೊಂಡು ಮೀಡಿಯಂ ಸೈಜ್ ನಲ್ಲಿ ಬೆಂಡೆಕಾಯಿಗಳನ್ನ ಕಟ್ ಮಾಡಿಕೊಳ್ಳೋಣ. ಈಗ ಬೆಂಡೆಕಾಯಿ ಹೋಳುಗಳನ್ನ ಒಂದು ಬಾಣಲಿಯಲ್ಲಿ 1 spoon ಎಣ್ಣೆ ಹಾಕೊಂಡು ಹುರ್ಕೊಳ್ಳೋಣ. ಲೋಳೆ ಹೋಗುವವರೆಗೂ ಡೀಪ್ ಫ್ರೈ ಮಾಡಬೇಕು. ಅಂದಹಾಗೆ ಈ ಲೋಳೆಯನ್ನ ಔಷಧಿಯಾಗಿಯೂ ಬಳಸ್ತಾರೆ. ಕೊಲೆಸ್ಟ್ರಾಲ್ ಮತ್ತು ಪಿತ್ತ ರಸಗಳನ್ನ ಪ್ರತಿಬಂಧಿಸಿ ದೇಹದ ಅಧಿಕ ತೂಕವನ್ನ ಇಳಿಸುತ್ತೆ. ಚರ್ಮದ ಗುಳ್ಳೆ ಮೊಡವೆಗಳನ್ನ ಗುಣಪಡಿಸುತ್ತೆ. ಹೀಗಾಗಿಯೇ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾಗಿದೆ. ಈಗ ಬೆಂಡೆಕಾಯಿ ಡಾರ್ಕ್ ಗ್ರೀನ್ಗೆ ಬಂದಿದೆ, ತೆಗೆಯೋಣ. ಇದನ್ನ ಒಂದ್ ಕಡೆ ಇಡೋಣ. ದಹಿ ಬೆಂಡಿಗೆ ಬೇಕಾದ ಒಗ್ಗರಣೆಯನ್ನ ರೆಡಿ ಮಾಡ್ಕೊಳ್ಳೋಣ. 1 ಬಾಣಲಿಗೆ 2 teaspoon ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಮೆಂತೆಕಾಳು, ಇಂಗು, ಕರಿಬೇವು ಹಾಕಿ ಸೌಟಾಡಿಸಿ. ಈಗ ರುಬ್ಬಿಟ್ಟ ಈರುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕಿ. ಈಗ 1/2 teaspoon ಅರಿಶಿಣ, 1 teaspoon ಅಚ್ಚಕಾರದ ಪುಡಿ, 1/4 teaspoon ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ. ಸ್ವಲ್ಪ ನೀರು ಹಾಕಿ ಮತ್ತೆ ಸೌಟಾಡಿಸಿ. ಈಗ 1 cup ಗಟ್ಟಿ ಮೊಸರು ಹಾಕಿ ಲೋ ಫ್ಲೇಮ್ನಲ್ಲಿ ಕಲಸಿ. ಈಗ ಫ್ರೈ ಮಾಡಿದ ಬೆಂಡೆಕಾಯಿಗಳನ್ನ ಹಾಕಿ 1-5 ನಿಮಿಷ ಹಾಗೆ ಬಿಡಿ. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ತಿರುವಿದ್ರೆ ಸಾಕು, ದಹಿ ಬೆಂಡಿ ರೆಡಿಯಾಗುತ್ತೆ. ಘಮಘಮಿಸುವ ದಹಿ ಬೆಂಡಿ ಸಬ್ಜಿ ರೆಡಿಯಾಗಿದೆ. ಇದನ್ನ ಒಂದು ಬೌಲ್ಗೆ ಹಾಕೊಂಡು ಗಾರ್ನಿಶಿಂಗ್ ಮಾಡೋಣ. ಹೀಗೆ ಬೆಂಡೆಕಾಯಿಯ ಸಬ್ಜಿಯನ್ನ ರೆಡಿ ಮಾಡಿಕೊಟ್ರೆ ಮಕ್ಕಳು ಸಹ ಖುಷಿ ಖುಷಿಯಾಗಿ ತಿಂತಾರೆ. ಇದರಿಂದ ಮಕ್ಕಳ ನೆನಪಿನ ಶಕ್ತಿ ಕೂಡ ವೃದ್ಧಿಸುತ್ತೆ. ಈಗ ಫಟಾಫಟ್ ಅಂತ ದಹಿ ಬೆಂಡೆ ಸಬ್ಜಿ ಮಾಡುವುದನ್ನ ಮತ್ತೊಮ್ಮೆ ನೋಡ್ಕೊಂಡ್ ಬನ್ನಿ. ದಹಿ ಬೆಂಡೆ ಸಬ್ಜಿ ಮಾಡುವುದಕ್ಕೆ ಬೇಕಾದ ಪದಾರ್ಥಗಳು: 1/2 kg ಬೆಂಡೆಕಾಯಿ, 2-3 ಈರುಳ್ಳಿ, 1 ಇಂಚು ಶುಂಠಿ, 2 ಎಸಳು ಬೆಳ್ಳುಳ್ಳಿ, 1 teaspoon ಜೀರಿಗೆ, 1 teaspoon ಮೆಂತೆಕಾಳು, 1 teaspoon ಸಾಸಿವೆ, 1/2 teaspoon ಅರಿಶಿಣ, 1 teaspoon ಅಚ್ಚಕಾರದ ಪುಡಿ, 1 cup ಮೊಸರು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅಡುಗೆ ಎಣ್ಣೆ, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡುವ ವಿಧಾನ: ಈರುಳ್ಳಿಯನ್ನ ಉದ್ದಕ್ಕೆ ಹೆಚ್ಚಿಕೊಂಡು 1 teaspoon ಎಣ್ಣೆಯಲ್ಲಿ ಹೆಚ್ಚಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನ ಫ್ರೈ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇನ್ನು ತೊಳೆದ ಬೆಂಡೆಕಾಯಿಗಳನ್ನ ಕಟ್ ಮಾಡಿಕೊಂಡು ಡಾರ್ಕ್ ಗ್ರೀನ್ ಬರುವವರೆಗೆ ಹುರಿಯಿರಿ. ಈಗ 1 ಬಾಣಲಿಯಲ್ಲಿ 2 tablespoon ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಮೆಂತೆಕಾಳು, ಇಂಗು, ಕರಿಬೇವು, ಈರುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ 1/2 teaspoon ಅರಿಶಿನ, 1 teaspoon ಅಚ್ಚಕಾರದ ಪುಡಿ, 1/4 teaspoon ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ. ನಂತರ 1 cup ಗಟ್ಟಿ ಮೊಸರು ಹಾಕಿ
ಲೋ ಫ್ಲೇಮ್ನಲ್ಲಿ ಎಲ್ಲವನ್ನ ಕಲಸಿ. ಈಗ ಮಿಶ್ರಣಕ್ಕೆ ಫ್ರೈ ಮಾಡಿದ ಬೆಂಡೆ ಹಾಕಿ 5 ನಿಮಿಷದ ನಂತರ ಬಿಸಿ ಬಿಸಿ ದಹಿ ಬೆಂಡಿ ಸಬ್ಜಿ ರೆಡಿಯಾಗಿರುತ್ತೆ. ಈಗ ಒಂದು ಟಿಪ್, ಮತ್ತೊಂದು ಹೊಸ ರುಚಿಯೊಂದಿಗೆ ನಾಳೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಪ್ರತಿದಿನ ಸ್ವಲ್ಪ ತುಳಸಿ ರಸವನ್ನ ಜೇನುತುಪ್ಪದೊಡನೆ ಸೇವಿಸ್ತಾ ಇದ್ರೆ ಮುಖದಲ್ಲಿ ಕಾಂತಿ ಹೆಚ್ಚುತ್ತೆ, ಅಲ್ಲದೆ ಮುಖದ ಮೇಲಿನ ಕಲೆಗಳು ಕೂಡ ಮಾಯವಾಗುತ್ತೆ.